ನಮಸ್ಕಾರ, ಪೂರ್ಣ ಸ್ಟಿಚಿಂಗ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಫಿಶ್ ಟಿಕ್ಕ ಮಸಾಲ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಕೆ ಜಿ ಲಿವರ್ ಫಿಶ್ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಉಪ್ಪು, ಅರಿಶಿನ ಪುಡಿ, ಮೆಣಸಿನ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಹಾಗೆ 30 ನಿಮಿಷಗಳ ಕಾಲ ಹಾಗೆ ಇಡಬೇಕು. 30 ನಿಮಿಷ ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ಎತ್ತಿ ಇಟ್ಕೊಳ್ಳಿ. 1 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಟೀಸ್ಪೂನ್ ಜೀರಿಗೆ ಪೌಡರ್, 1 ಸ್ಪೂನ್ ಗರಂ ಮಸಾಲ ಪೌಡರ್, 1 ನಿಂಬೆಹಣ್ಣಿನ ರಸ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಫಿಶ್ಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮ್ಯಾರಿನೇಟ್ ಮಾಡಿದ ಮಿಶ್ರಣವನ್ನು 30 ನಿಮಿಷಗಳ ಕಾಲ ಹಾಗೆ ಬಿಡಿ. ಮ್ಯಾರಿನೇಟ್ ಮಾಡಿ ಇಟ್ಟ ಫಿಶ್ಗೆ ಮಸಾಲೆ ಹಿಡಿಯಲು ಸಮಯಾವಕಾಶ ಇರುವುದರಿಂದ ಅಲ್ಲಿವರೆಗೆ ನಾವು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಐದು ನಿಮಿಷ ಹಾಗೆ ಕಾಯಲು ಬಿಡಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ, ನಾನು ಇಲ್ಲಿ 1 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. 2 ಚಿಕ್ಕ ಪೀಸ್ ಚಕ್ಕೆ ಹಾಕಿ, 3 ಲವಂಗ ಹಾಕಿ, 1 ಏಲಕ್ಕಿ ಹಾಕಿ, 50 ಗ್ರಾಮ್ ಗೋಡಂಬಿ ಹಾಕಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕತ್ತರಿಸಿಟ್ಟ ಮಧ್ಯಮ ಗಾತ್ರದ 1 ಈರುಳ್ಳಿ ಹಾಕಿ ಈರುಳ್ಳಿಯನ್ನು ಲೈಟ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಕತ್ತರಿಸಿಟ್ಟುಕೊಂಡ 1 ಚಿಕ್ಕ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-3 ನಿಮಿಷ ಆಗಿ ಫ್ರೈ ಆಗೋದ್ಬಿಡಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಲೆಯನ್ನು ಆಫ್ ಮಾಡಿ ತಣ್ಣಗಾಗಲು ಆಗಲು ಬಿಡಿ. ಇದು ಆಗುವವರೆಗೆ ನಮಗೆ ಸಮಯಾವಕಾಶ ಇರುವುದರಿಂದ ನಾವು ಫಿಶನ್ನು ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ 1 ತವಾವನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಮ್ಯಾರಿನೇಟ್ ಮಾಡಿದ ಫಿಶನ್ನು ಹಾಕಿ ಉಳಿದಿರುವ ಮಸಾಲೆಯನ್ನು ಫಿಶ್ಶಿನ ಮೇಲೆ ಲೇಪನ ಮಾಡಿ ಇದನ್ನು ಸಣ್ಣ ಹೋಗಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೀನು ಫ್ರೈ ಆಗುವವರೆಗೆ ನಮಗೆ ಸಮಯಾವಕಾಶ ಇರುವುದರಿಂದ ಫ್ರೈ ಮಾಡಿ ಇಟ್ಟುಕೊಂಡಂಥ ಇದನ್ನು ನಾವು ಮಸಾಲೆ ರುಬ್ಬಿಟ್ಕೊಳ್ಳೋಣ. 1 ಮಿಕ್ಸಿ ಜಾರ್ ತೆಗೆದುಕೊಳ್ಳಿ. ಅದಕ್ಕೆ ಫ್ರೈ ಮಾಡಿಕೊಂಡ ಇದನ್ನು ಹಾಕಿ ಈಗ ಇದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ.
ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ತಿಕ್ಕೊಳ್ಳಿ. ಈಗ ಫಿಶನ್ನು ಉಲ್ಟಾ ಮಗುಚಿ ಹಾಕಿ ಸಣ್ಣ ಹುರಿಯಲ್ಲಿ ಒಂದು 10 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಫಿಶ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಲೆಯನ್ನು ಆಫ್ ಮಾಡಿ ಫಿಶನ್ನು ಫ್ರೈ ಮಾಡುವಾಗ ಪೂರ್ತಿ ಫ್ರೈ ಮಾಡಿಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ, ಇಷ್ಟು ಬೆಂದರೆ ಸಾಕು. ಈಗ ಫಿಶನ್ನು ಪ್ರತ್ಯೇಕವಾಗಿ ಆರಲು ಬಿಡಿ. ಇದು ಆರುವವರೆಗೆ ನಮಗೆ ಸಮಯಾವಕಾಶ ಇರುವುದರಿಂದ ಮತ್ತೆ ಈ ಪಾತ್ರೆಯನ್ನು ಒಲೆಯ ಮೇಲೆ ಇಡಿ. ಒಲೆ ಕಾದ್ಮೇಲೆ ಇದಕ್ಕೆ 1 ಸ್ಪೂನ್ ಬಟರ್ ಹಾಕಿ. ಈಗ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, 1/2 ಸ್ಪೂನ್ ಅರಿಶಿನ ಪುಡಿ ಹಾಕಿ, 1/2 ಸ್ಪೂನ್ ಮೆಣಸಿನ ಪುಡಿ ಹಾಕಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ಉಳಿದಿರುವ ಮಸಾಲೆಗೆ ನೀರು ಹಾಕಿ ಜಾಡಿಸ್ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-5 ನಿಮಿಷ ಹಾಗೆ ಕುದಿಯಲು ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿ ನೋಡಿ ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡ ಫಿಶನ್ನು ಹಾಕಿ ಹಾಗೆ ಬಿಡಿ. 1-5 ನಿಮಿಷ ಕುದಿಯಲು ಬಿಡಿ. ಇದನ್ನು ಈ ರೀತಿಯಾಗಿ ಜಾಡಿಸಿ ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡಿ. 5 ನಿಮಿಷ ಹಾಗೆ ಚೆನ್ನಾಗಿ ಕುದಿಯಲಿ. ಈಗ ಫಿಶನ್ನು ಮಗುಚಿ ಹಾಕಿ ನಿಧಾನಕ್ಕೆ ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ, 1 ಸ್ಪೂನ್ ಕಸೂರಿ ಮೇಥಿ ಹಾಕಿ ಒಂದು 1 ನಿಮಿಷ ಹಾಗೆ ಕುದಿಯಲು ಬಿಡಿ. 2 ನಿಮಿಷ ಆಗಿದೆ. ಈಗ ಒಲೆಯನ್ನು ಆಫ್ ಮಾಡಿ ಸ್ನೇಹಿತರೆ, ಬಿಸಿ ಬಿಸಿಯಾದ ಫಿಶ್ ಟಿಕ್ಕಾ ಮಸಾಲ ಸವಿಯಲು ರೆಡಿಯಾಗಿದೆ. ಇದು ರೋಟಿ ಚಪಾತಿ ಜೊತೆ ಸವಿಯಲು ಚೆನ್ನಾಗಿರುತ್ತದೆ, ಪರೋಟ ಜೊತೆಯೂ ಸವಿಯಲು ಚೆನ್ನಾಗಿರುತ್ತದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ನನ್ನ ಎಲ್ಲ ರೆಸಿಪಿಗಳಿಗಾಗಿ ಪೂರ್ಣಾಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.